తిస్మృతిపురాణా ఆలయం కరుణాయం నమామి భగవత్పాదం శంకరం లోకశంకరం శంకరం శంకరాచార్యం కేశవం పాదరాయణం సూత్ర భాష్యకృత వందే భగవంతౌ పునఃపున విద్యగురోచిత్రం చరిత్రం చతురననాత్ విద్యాగురు వందే వేదశాస్త్రారక్షకం ಹೈಮವೃಷ್ಟಿಕರಂ ಧೀರಂ ಲೋಕತಂತ್ರ ಸುಧಾ ಆತ್ಮೀಯ ಆತ್ಮೀಯ ಜಿಜ್ಞಾಸುಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು ಅಕ್ಷೋಭ್ಯತೀರ್ಥರು ಮತ್ತು ವಿದ್ಯಾರಣ್ಯರು ಇವರುಗಳ ಮಧ್ಯದಲ್ಲಿ ವಾದ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ಪ್ರಮಾಣ ಸಹಿತವಾಗಿ ಯಾಕೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹದ್ದನ್ನು ಪ್ರಮಾಣ ಸಹಿತವಾಗಿ ತೋರಿಸಿದ್ದಾಯಿತು ಆದರೂ ಪರಂಪರೆಯಲ್ಲಿ ಅಕ್ಷೋಭ್ಯತೀರ್ಥರ ಚರಮಶ್ಲೋಕ ಎಂಬಂತಹ ಪ್ರಸಿದ್ಧವಾಗಿರುವಂತಹ ಒಂದು ಶ್ಲೋಕದಲ್ಲಿ ಈ ವಿಷಯ ಅಂದರೆ ಅಕ್ಷೋಭ್ಯರು ವಿದ್ಯಾರಣ್ಯ ವಿದ್ಯಾರಣ್ಯರನ್ನು ವಾದದಲ್ಲಿ ಸೋಲಿಸಿದರು ಎಂಬಂತಹ ವಿಷಯದ ಅರ್ಥವಿರುವಂತಹ ಭಾಗ ಆ ಶ್ಲೋಕದಲ್ಲಿ ಕಾಣಿಸುತ್ತೆ ಜೊತೆಗೆ ಪ್ರಸಿದ್ಧವಾಗಿರುವಂತಹ ಅಸಿನಾ ತತ್ತಮಸಿನ ಎಂಬಂತಹ ಶ್ಲೋಕದಲ್ಲಿಯೂ ಹಸಿನ ತತ್ತಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಕ್ಷಿಣತ್ ಎಂಬಂತಹ ಪ್ರಸಿದ್ಧವಾಗಿರುವಂತಹ ಶ್ಲೋಕವು ಕಾಣಿಸುತ್ತೆ ಈ ಶ್ಲೋಕ ಹೇಗೆ ಹುಟ್ಕೊಂಡವು ಅಂದರೆ ಈ ಅಕ್ಷೋಭ್ಯ ಮತ್ತು ವಿದ್ಯಾರಣ್ಯರ ವಾದದ ಜನಕರು ಸುಳ್ಳುವಾದದ ಜನಕರು ಯಾರು ಯಾವಾಗ ಇದು ಸೇರಿಕೊಂಡಿತು ಎನ್ನುವಂತಹದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಪ್ರಥಮವಾಗಿ ಚರಮಶ್ಲೋಕ ಚರಮಶ್ಲೋಕದ ಲಕ್ಷಣವನ್ನು ನೋಡಿದಾಗ ಸಾಧಾರಣವಾಗಿ ಅವರ ನೇರ ಶಿಷ್ಯರು ಬರೆಯುವಂತಹದ್ದು ಮತ್ತು ಗುರುಗಳ ಜೀವಿತಾಂತದ ಅಂತ್ಯದಲ್ಲಿ ಬರ್ ಅವರ ಮಹಿಮೆಯನ್ನು ಹಾಡುವಂತಹ ಶ್ಲೋಕ ಚರಮ ಶ್ಲೋಕ ಹಾಗಾಗಿ ಅಕ್ಷೋಭ್ಯತೀರ್ಥರ ಚರಮ ಶ್ಲೋಕ ಅಂತೇನಾದರೂ ಇದ್ದರೆ ಅದು ಅವರ ಶಿಷ್ಯರಾಗಿರುವಂತಹ ಜಯತೀರ್ಥರು ಬರೆದಿರಬೇಕು ಆ ಚರಮ ಶ್ಲೋಕ ಅನ್ನುವಂತಹದ್ದು ಈ ಪ್ರಕಾರವಾಗಿದೆ ಯೋವಿದ್ಯಾರಣ್ಯ ವಿದ್ಯಾರಣ್ಯ ವಿಪಿನಂ ತಮಸ್ಸಿನಾ ಚಿನ್ನತ ಶ್ರೀಮದ್ ಅಕ್ಷೋಭ್ಯತೀರ್ಥಾಯ ನಮಸ್ತಸ್ಮೈ ಮಹಾತ್ಮನೆ ಎನ್ನುವಂತಹದ್ದು ಈ ಶ್ಲೋಕ ಬರೆದಿದ್ದರೆ ಚರಮ ಶ್ಲೋಕವಾಗಿದ್ದಿದ್ರೆ ಅವರ ಶಿಷ್ಯರೇ ಆಗಿರುವಂತಹ ಜಯತೀರ್ಥರು ಬರೆದಿರಬೇಕಾಗಿತ್ತು ಆದರೆ ಯಾವ ಮಾಧ್ವ ಪಂಡಿತರೂ ಕೂಡ ಈ ಶ್ಲೋಕವನ್ನು ಜಯತೀರ್ಥರು ರಚಿಸಿದ್ದು ಅಂತ ಹೇಳುವಂತಹ ಹೇಳುವುದಿಲ್ಲ ಹೋಗಲಿ ಒಬ್ಬರೇ ಶಿಷ್ಯರಿದ್ದರ ಬೇರೆ ಶಿಷ್ಯರು ರಚಿಸಿರಬಹುದಲ್ಲ ಅಂತ ಕೇಳಿದರೂ ಇನ್ನೊಬ್ಬ ಶಿಷ್ಯರ ಹೆಸರು ನಮಗೆ ಸಿಗುತ್ತೆ ಭೂಷಣ ತೀರ್ಥರು ಎನ್ನುವಂತಹದ್ದು ಅವರು ಈ ಶ್ಲೋಕವನ್ನು ಬರೆದಿದ್ರು ಅನ್ನೋದಕ್ಕೆ ಯಾವ ಆಧಾರಗಳು ಸಿಗುವುದಿಲ್ಲ ಆದ್ದರಿಂದ ಬಿ ಎನ್ ಕೆ ಶರ್ಮಾರವರೇ ತಮ್ಮ ದ್ವೈತ ಸಾಹಿತ್ಯದ ವಾಂಗ್ಮಯ ಇತಿಹಾಸ ಮತ್ತು ವಾಂಗ್ಮಯ ಎನ್ನುವಂತಹ ಪುಸ್ತಕದಲ್ಲಿ ಹೇಳಿರುವಂತೆ ಚರಮ ಶ್ಲೋಕಗಳು ನಂತರ ಕಾಲದಲ್ಲಿ ಸೇರಿಸಿ ಆದಿಂದ ಎಲ್ಲರಿಗೂ ಒಂದೊಂದು ಶ್ಲೋಕಗಳನ್ನು ಬರೆದಿರಬಹುದು ಎನ್ನುವಂತಹದ್ದನ್ನು ಒಪ್ಪಬೇಕಾಗ್ತದೆ ಆದ್ದರಿಂದ ಈ ಶ್ಲೋಕ ಅವರ ಜಯತೀರ್ಥರು ಬರೆದದ್ದಲ್ಲ ಚರಮ ಶ್ಲೋಕದಲ್ಲಿರುವಂತಹ ಆ ವಿಷಯ ಪ್ರಾಮಾಣಿಕವಾದದ್ದಲ್ಲ ಅನ್ನೋದು ನಿಶ್ಚಯವಾಯಿತು ಜಯತೀರ್ಥರು ಅಂದರೆ ಅಕ್ಷೋಭ್ಯತೀರ್ಥರ ನೇರವಾದ ಶಿಷ್ಯರಾಗಿರುವಂತಹ ಜಯತೀರ್ಥರು ತಮ್ಮ ತತ್ವಪ್ರಕಾಶಿಕ ಎನ್ನುವಂತಹ ಅವರ ಮೊದಲನೆಯ ಟೀಕಾ ಗ್ರಂಥ ಎಂದು ಪ್ರಸಿದ್ಧಿಯಾಗಿರುವಂತಹ ತತ್ವಪ್ರಕಾಶಿಕ ಎನ್ನುವಂತಹ ಗ್ರಂಥದಲ್ಲಿ ಅಕ್ಷೋಭ್ಯರ ಬಗ್ಗೆ ಹೀಗೆ ಬರೆಯುತ್ತಾರೆ ಶ್ರೀಮದ್ರಮಾರಮಣ ಸದ್ಗುರು ಪಾದ ಸಂಗಿ ವ್ಯಾಖ್ಯಾನಿನಾದ ತಲ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾ ದಕ್ಷದೀಕ್ಷಂ ಅಕ್ಷೋಭ್ಯತೀರ್ಥಂ ಮೃಗರಾಜಂ ಅಹಂ ನಮಾಮಿ ಈ ಶ್ಲೋಕದಲ್ಲಿ ಜಯತೀರ್ಥರು ಅಕ್ಷೋಭ್ಯರನ್ನ ವಾರಣ ವಿದಾರಣ ದಕ್ಷದೀಕ್ಷಂ ಅಂತ ಲಕ್ ವರ್ಣನೆಯನ್ನು ಮಾಡ್ತಾರೆ ಅಂದರೆ ಎಲ್ಲರನ್ನು ಇವರು ವಾದದಲ್ಲಿ ಸೋಲಿಸುವಂಥವರಾಗಿರೋದು ಎಂತಹ ದೊಡ್ಡ ವಾದಿಯೇ ಆಗಿರಲಿ ಆನೆಯಂತಹ ದೊಡ್ಡ ವಾದಿಯೇ ಆಗಿರಲಿ ಅವರನ್ನು ಸೋಲಿಸುವಂತಹ ಸಿಂಹರು ಆಗಿರುವಂತಹ ಮೃಗರಾಜಂ ಆಗಿರುವಂತಹ ಅಕ್ಷೋಭ್ಯರನ್ನು ನಾನು ನಮಿಸುತ್ತೇನೆ ಎಂದು ಹೇಳ್ತಾರೆ ಈ ಶ್ಲೋಕದಲ್ಲಿ ವಿದ್ಯಾರಣ್ಯರ ಹೆಸರು ಕಾಣಿಸುವುದಿಲ್ಲ ನಾವು ಇದನ್ನು ನೆನ್ಪಿಡಬೇಕು ಹಾಗಾದರೆ ಈ ಶ್ಲೋ ವಿದ್ಯಾರಣ್ಯರ ವಾದ ವಾದ ಶುರು ಆಗಿದ್ದು ಯಾವಾಗಲಿಂದ ಜಯತೀರ್ಥರು ಬರೆದಿಲ್ಲ ಅಂದರೆ ಅವರ ಶಿಷ್ಯರಾಗಿರುವಂತಹ ವ್ಯಾಸತೀರ್ಥರು ಜಯತೀರ್ಥರ ಶಿಷ್ಯರಾಗಿರುವಂತಹ ವ್ಯಾಸತೀರ್ಥರು ತಮ್ಮ ಪರಮ ಗುರುಗಳ ಬಗ್ಗೆ ಬರೆದಿರಬಹುದೇನೋ ಅಂತ ನೋಡಿದರೆ ವ್ಯಾಸತೀರ್ಥರು ಬರೆದಿರುವಂತಹ ಅಣುಜಯತೀರ್ಥ ವಿಜಯ ಎನ್ನುವಂತಹ ಗ್ರಂಥದಲ್ಲಿಯೂ ಕೂಡ ಅಕ್ಷೋಭ್ಯತೀರ್ಥ ಮತ್ತು ವಿದ್ಯಾರಣ್ಯರ ವಾದದ ಉಲ್ಲೇಖ ಅದರಲ್ಲಿಯೂ ಸಿಗುವುದಿಲ್ಲ ಹಾಗಾಗಿ ಇದು ಮೊಟ್ಟ ಮೊದಲು ಸೇರಿಕೊಂಡಿದ್ದೆಲ್ಲಿ ಅಂತ ಕೇಳಿದಾಗ ಛಲಾರಿ ಸಂಕರ್ಷಣಾಚಾರ್ಯರು ಅಂತ ಒಬ್ರು ಅವರು ಶ್ರೀ ಜಯತೀರ್ಥ ವಿಜಯ ಎನ್ನುವಂತಹ ಗ್ರಂಥವನ್ನು ಬರೀತಾರೆ ಇದು ಐದು ಸರ್ಗಗಳಿಂದ ಕೂಡಿರುವಂತಹ ಒಂದು ಕಾವ್ಯ ಆ ಕಾವ್ಯದಲ್ಲಿ ಎರಡನೇ ಸರ್ಗದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶ್ಲೋಕಗಳು ಆ ಶ್ಲೋಕಗಳಲ್ಲಿ ಈ ತಥಾ ಕಥಿತ ಸುಳ್ಳು ವಾದದ ಬೀಜ ವಾಪನೆ ಆ ಕಥೆ ಆ ಶ್ಲೋಕದಲ್ಲಿ ಆಗ್ತದೆ ಆ ಶ್ಲೋಕ ಹೀಗಿದೆ ಯೋನೇಕ ತಂತ್ರ ವಿದುಷಾಂ ಪ್ರವರೋ ಧರಾಯಾಂ ವಿದ್ಯಾสุಯಸ್ಯ ವಿविदाಸು ಸದೃಕ್ಚ 나ಸೀತ ಯೋಜಾನ್ ಗಜಾಧಿಪ ಯುವಾಕೃತ ವಾದಿ ರಾಜಾನ್ ವೇದಸ್ಯ ಭಾಷ್ಯ ಮಕರೋ ಲಖಿಲಸ್ಯ ಯೋಹಿ ಅಕ್ಷೋಭ್ಯತೀರ್ಥಯತಿರಾಡ್ ಅಖಿಲೈರಭೇದ್ಯೋ ದುರ್ವಾಧಿವಾರಣ ವಿಧಾರಣ ಕೇಸರೀಂದ್ರ ಇಂದ್ರ ಸತತಮಸ್ಯಭಿಧ ಸತಮಸ್ಯಭಿಧವಾ ಗಸಿನಾಸ್ಮ ವಿದ್ಯಾರಣ್ಯಂ ಚಿನತ್ತಿ ಪರಜೀವ ವಿಭೇದಿನಾ ತಂ ಎಂಬಂತಹ ಈ ಎರಡು ಶ್ಲೋಕದಲ್ಲಿ ಮೊಟ್ಟಮೊದಲು ಅಕ್ಷೋಭ್ಯತೀರ್ಥರು ವಿದ್ಯಾರಣ್ಯರನ್ನು ಸೋಲಿಸಿದ್ರು ಎನ್ನುವಂತಹ ಮಾತನ್ನು ಈ ಛಲಾರಿ ಸಂಕರ್ಷಣಾಚಾರ್ಯರು ಹೇಳಿದರು ಅಂದರೆ ಈ ತಥಾಕಥಿತ ಸುಳ್ಳು ವಾದದ ಸೃಷ್ಟಿಕರ್ತರು ಛಲಾರಿ ಸಂಕರ್ಷಣಾಚಾರ್ಯರು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದು ಇವರ ಕಾಲ ನೂರ ಎಪ್ಪತ್ತೈದು ಅಂದರೆ ಅಕ್ಷೋಭ್ಯತೀರ್ಥರು ವೈಕುಂಠವನ್ನ ಸೇರಿ ಮೂರು ನೂರ ಹತ್ತು ವರ್ಷಗಳಾದ ನಂತರ ಈ ವಾದ ಅಕ್ಷೋಭ್ಯತೀರ್ಥರ ಜಯತೀರ್ಥ ವಿದ್ಯಾರಣ್ಯರ ನಡುವೆ ನಡೆಯಿತು ಎಂದು ಹೇಳಲಾದಂತಹ ಕಪೋಲ ಕಲ್ಪಿತವಾದ ಸೃಷ್ಟಿಯಾಗಿದ್ದು ನೂರ ಎಪ್ಪತ್ತೈದರಲ್ಲಿ ಸೃಷ್ಟಿಕರ್ತರು ಛಲಾರಿ ಸಂಕರ್ಷಣಾಚಾರ್ಯರು ಅಂತ ಇವರೇ ಈ ಶ್ಲೋಕದಲ್ಲಿ ಅಕ್ಷೋಭ್ಯತೀರ್ಥರು ಮತ್ತು ವಿದ್ಯಾರಣ್ಯರಿಗೆ ವಾದ ನಡೆಯಿತು ಆ ವಾದದಲ್ಲಿ ವಿದ್ಯಾರಣ್ಯರನ್ನು ಅಕ್ಷೋಭ್ಯತೀರ್ಥರು ಸೋಲಿಸಿದರು ತತ್ವಮಸಿ ಎಂಬಂತಹ ಖಡ್ಗದಿಂದ ಅಂದರೆ ಅದರ ಅರ್ಥ ಹೇಳುವ ವಿಷಯದಲ್ಲಿ ಅವರನ್ನು ಸೋಲಿಸಿದ್ರು ಪರಾಜಿತರಾಗಿದ್ದರು ಅಂತ ಹೇಳ್ತಾರೆ ಇದೇ ಚಲಾರಿ ಸಂಕರ್ಷಣಾಚಾರ್ಯರೇ ಆ ಜಯತೀರ್ಥ ವಿಜಯ ಗ್ರಂಥಕ್ಕೇನೆ ತಾವೇ ಸ್ವಂತ ವ್ಯಾಖ್ಯ ಬರೆದು ಜಯತೀರ್ಥ ವಿಜಯ ಸ್ವವ್ಯಾಖ್ಯ ಎನ್ನುವಂತಹದ್ರಲ್ಲಿ ತಾವೇ ಸೃಷ್ಟಿಸಿರುವಂತಹ ಸುಳ್ಳಿನ ಕಥೆಗೆ ಇನ್ನೊಂದಿಷ್ಟು ಉಪ್ಪು ಖಾರ ಮಸಾಲೆಯನ್ನು ಸೇರಿಸ್ತಾರೆ ಅದೇನು ಅಕ್ಷೋಭ್ಯತೀರ್ಥಸ ವಿದ್ಯಾರಣ್ಯನ ಸಭ್ಯಸಭಾ ಪರಿಮಿಲಿತ್ ಪರಿಮಿಳಿತ ರಾಜ್ಯಸಭಾ ಯಾಂ ಪ್ರಸಂಗೇ ಜಾತೆ ಇಲ್ಲಿ ಚಲಾರಿ ಸಂಕರ್ಷಣಾಚಾರ್ಯರು ಸ್ವಲ್ಪ ಸೇಫಾಗಿ ಪ್ಲೇ ಮಾಡ್ತಾರೆ ಏನು ಯಾವ ರಾಜ್ಯಸಭಾ ಪರಿಮಿ ಸಭೆಯಲ್ಲಿ ಅನ್ನೋದನ್ನು ಹೇಳೋದಿಲ್ಲ ರಾಜಸಭಾ ಸಭ್ಯಸಭಾ ಪರಿಮಿಲಿತ ರಾಜ್ಯಸಭಾ ಪ್ರಸಂಗೇ ಜಾತೆ ಅಂತ ಹೇಳ್ತಾರೆ ಯಾವ ರಾಜನ ಸಭೆಯಲ್ಲಿ ಅನ್ನೋದನ್ನು ಅವರು ಹೇಳೋದಿಲ್ಲ ವಿದ್ಯಾರಣ್ಯ ಸ್ಫುಟಂ ಪರಾಜಿತೇ ಸತಿ ವಿದ್ಯಾರಣ್ಯರು ಸ್ಪಷ್ಟವಾಗಿ ಸೋತರ ಸೋತಿರಲಾಗಿ ಅಂತ ಹೇಳ್ತಾರೆ ತತ್ರ ಮಧ್ಯಸ್ಥ ಮೊದಲನೇ ಶ್ಲೋಕದಲ್ಲಿ ತಾವು ರಚಿಸಿದ ಜಯತೀರ್ಥ ವಿಜಯ್ ಅನ್ನುವಂಥ ಶ್ಲೋಕದಲ್ಲಿ ವಿದ್ಯಾ ಅಕ್ಷೋಭ್ಯರು ವಿದ್ಯಾರಣ್ಯರು ಸೋಲಿಸಿದ್ರು ಅಂತ ಇಷ್ಟೇ ಹೇಳಿದರು ಅಲ್ಲಿ ಮಧ್ಯಸ್ಥರ ಯಾರಾಗಿದ್ರು ಅನ್ನೋದನ್ನು ಹೇಳಿರಲಿಲ್ಲ ಇಲ್ಲಿ ತಮ್ಮ ಸ್ವವ್ಯಾಖ್ಯಾದಲ್ಲಿ ಮಧ್ಯಸ್ಥರಾಗಿದ್ದರು ಯಾರು ಅಂತ ಹೇಳ್ತಾರೆ ಯಾರು ಮಧ್ಯಸ್ಥರು ತತ್ರ ದೇಶಿಕಾಚಾರ್ಯ ವೇದಾಂತದೇಶಿಕಾಚಾರ್ಯನಾಮ ಮಹಾಪಂಡಿತೋ ರಾಮಾನುಜಾಚಾರ್ಯ ಅಕ್ಷೋಭ್ಯತೀರ್ಥ ಮಹಾಪಾಂಡಿತ್ಯನ ಸಂತುಷ್ಟೋಕೆ ತದ್ ವಿಜಯಪ್ರಕಾಶಕಂ ಈ ಮಧ್ಯಸ್ಥರನ್ನು ವೇದಾಂತದೇಶಿಕಾಚಾರ್ಯರಾಗಿದ್ರು ಎನ್ನುವಂತಹದ್ದನ್ನು ಮೊಟ್ಟ ಮೊದಲು ಸೇರಿಸಿದ್ದು ಇವರೇನೆ ಛಲಾರಿ ಸಂಕರ್ಷಣಾಚಾರ್ಯರೇನೆ ಇಲ್ಲಿ ಸೇರಿಸಿ ಈ ಅಕ್ಷೋಭ್ಯ ತೀರ್ಥ ಪಾಂಡಿತ್ಯದಿಂದ ಸಂತುಷ್ಟರಾಗಿರುವಂತಹ ಅವರು ಅವರ ಜಯವನ್ನು ಪ್ರಕಾಶಿಸುವಂತಹ ಶ್ಲೋಕವನ್ನು ರಚನೆ ಮಾಡಿದರು ಅಂತ ಬರೀತಾರೆ ಆ ಶ್ಲೋಕವೇ ಅಂದರೆ ವೇದಾಂತ ದೇಶಿಕಾಚಾರ್ಯರು ರಚನೆ ಮಾಡಿಕೊಟ್ಟ ಶ್ಲೋಕವೇ ಇವರು ಇಲ್ಲಿ ಉಲ್ಲೇಖ ಮಾಡ್ತಾರೆ ಉದ್ಧತ ಮಾಡ್ತಾರೆ ಏನದು ಹಸಿನ ತತ್ವಮಸಿನ ಪರಜೀವ ಪ್ರಭೇದಿನ ಅವೈದಿಕೋತ್ತಮಾರಣ್ಯಂ ಅವೈದಿಕೋತ್ತಕ್ಷೋಭ್ಯ ಮುನಿರಚಿನ ಪದ್ಯಂ ರಚಿತವಾನ ರಚಿತವಾನ್ ಕಥಾ ಸೈವಾನೇನ ಸಂಗ್ರಹೀತ ಇ ದ್ರಷ್ಟವ್ಯಂ ಇಲ್ಲಿ ಛಲಾರಿ ಸಂಕರ್ಷಣಾಚಾರ್ಯರು ಹೇಳುವಂತೆ ಅಕ್ಷೋಭ್ಯತೀರ್ಥರ ಪಾಂಡಿತ್ಯಕ್ಕೆ ಸಂತುಷ್ಟರಾಗಿ ಅವರ ಗೆಲುವನ್ನು ಪ್ರಕಾಶಪಡಿಸುವಂತಹ ಒಂದು ಶ್ಲೋಕವನ್ನು ರಚನೆ ಮಾಡಿಕೊಟ್ರು ಅಂತ ಏನು ಹೇಳ್ತಾರಲ್ಲ ವೇದಾಂತ ದೇಶಿಕಾಚಾರ್ಯರು ರಚಿಸಿದ ಶ್ಲೋಕವಿದು ಅಂತ ಏನು ಹೇಳ್ತಾರಲ್ಲ ಆ ಶ್ಲೋಕದಲ್ಲಿ ಅವೈದಿಕೋತ್ತಮಾರಣ್ಯಂ ಎನ್ನುವಂತಹ ಪದವ ಇದೆ ಶ್ರೋತ್ರ ವರ್ಗದವರು ಜಿಜ್ಞಾಸೆಗಳು ಗಮನಿಸ್ಬೇಕು ವಿದ್ಯಾರಣ್ಯಂ ಎನ್ನುವಂತಹ ಪದ ಈ ಶ್ಲೋಕದಲ್ಲಿಲ್ಲ ಅಂದ್ರೆ ಅವೈದಿಕೋತ್ತಮಾರಣ್ಯರನ್ನ ಅಕ್ಷೋಭ್ಯ ಮುನಿ ಅಕ್ಷೋಭ್ಯ ಮುನಿಗಳು ಸೋಲಿಸಿದ್ರು ಅಂತ ಅಂದ್ರೆ ಅವೈದಿಕರಲ್ಲಿ ವೈದಿಕ ಸಂಪ್ರದಾಯದ ವಿರುದ್ಧವಾಗಿರುವಂಥವರು ಯಾರಿದ್ದಾರೆ ಅವರಲ್ಲಿ ಅವರಿಗೆ ಸೋಲಿಸಿದ್ರು ಎನ್ನುವಂತಹ ಮಾತನ್ನು ಇದೆ ಆದರೆ ತಮ್ಮ ವ್ಯಾಖ್ಯೆಯಲ್ಲಿ ಹಿಂದೆ ಅಕ್ಷೋಭ್ಯ ತೀರ್ಥಸ್ಥ ವಿದ್ಯಾರಣ್ಯನ ಸಭ್ಯಸಭಾ ಪರಿಮಿಳಿತ ರಾಜ್ಯಸಭಾ ಯಾಂ ಪ್ರಸಂಗೇ ಜಾತೆ ಅಂತ ಹೇಳುವ ಮುಖಾಂತರ ಛಲಾರಿ ಸಂಕರ್ಷಣಾಚಾರ್ಯರು ಈ ಅವೈದಿಕೋತ್ತಮಾರಣ್ಯ ಎನ್ನುವಂತಹ ಪದ ವಿದ್ಯಾರಣ್ಯರಿಗೆ ಸೇರಿಸಬೇಕು ಎನ್ನುವಂತಹ ಅರ್ಥವನ್ನು ಸೂಚನೆ ಮಾಡ್ತಾರೆ ಮಾಡಿಬಿಟ್ಟು ಇದಿಷ್ಟು ಹೇಳಿ ಎದೆ ತಟ್ಕೊಂಡು ಖಡಾಖಂಡಿತವಾಗಿ ಹೇಳುವಂತಹ ಸ್ವಭಾವ ಛಲಾರಿ ಸಂಕರ್ಷಣಾಚಾರ್ಯರಲ್ಲಿ ಕಾಣಿಸಲಿಲ್ಲ ಏನು ಹೇಳ್ತಾರೆ ಇತಿಪದ್ಯವ ಇತಿಪದ್ಯಂ ರಚಿತವಾನ್ ಇತಿ ಕಥಾ ಅಂತ ಹೇಳ್ತಾರೆ ಹೀಗೆ ಹೇಳಲ್ಪಟ್ಟಿದೆ ಕಥೆ ಇದೆ ಅಂತ ಹೇಳಿಬಿಟ್ಟು ತಾವು ಸೇಫ್ ಆಗ್ತಾರೆ ಯಾರೋ ಹೀಗೆ ಹೇಳ್ಕೊಂಡು ಬಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಇನ್ನೂ ಒಂದು ಮಹತ್ವದ ವಿಷಯ ನೋಡಬೇಕು ಅಂತ ಹೇಳಿದ್ರೆ ಕ್ರಿಮಿನಾಲಜಿನಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಮಾತಿದೆ ಏನು ಎಂತಹ ಚಾಲಾಕಿ ಕ್ರೈಮ್ ಕ್ರಿಮಿನಲ್ ಆಗಿರಲಿ ಕ್ರೈಮ್ ಮಾಡಿದಲ್ಲಿ ಒಂದು ಏನಾದರೂ ಒಂದು ಸಾಕ್ಷಿಯನ್ನು ಸೂಚನೆಯನ್ನೋ ಏನೋ ಒಂದು ಬಿಟ್ಟು ಹೋಗಿರ್ತಾನೆ ಎನ್ನುವಂತಹ ಮಾತು ಪ್ರಸಿದ್ಧವಾಗಿದೆ ಚಲಾರಿ ಸಂಕರ್ಷಣಾಚಾರ್ಯರು ಆ ಕೆಲಸ ಅವರ ಕೃತಿಯಲ್ಲಿಯೂ ನೋಡಬಹುದು ಒಂದು ಅರಣ್ಯ ಎನ್ನುವಂತಹ ಪದ ಯಾರಾದರೂ ವಿದ್ಯಾರಣ್ಯರಿಗೆ ಹೇಳಬಹುದೇ ವಿದ್ಯಾರಣ್ಯರಿಗೆ ಅರಣ್ಯ ಎನ್ನುವಂತಹ ಪದ ಹೇಗೆ ಒಪ್ಪುತ್ತೆ ಖಂಡಿತವಾಗಲೂ ವಿದ್ಯಾರಣ್ಯರಿಗೆ ಈ ಪದ ಅವರ ಲಕ್ಷಣ ಅಥವಾ ಅವರ ಒಂದು ವರ್ಣನೆಗೆ ಈ ಪದ ಹೇಳೋದಕ್ಕೆ ಆಗೋದಿಲ್ಲ ಇಡೀ ವೇದಗಳ ಸಮಗ್ರ ವೇದಗಳ ಭಾಷ್ಯವನ್ನ ಬರೆದು ವೇದದ ಅರ್ಥವನ್ನ ಪ್ರಕಾಶಿಸಿರುವಂತಹ ಅವರಿಗೆ ಅವೈದಿಕೋತ್ತಮ ಅಂತ ಹೇಳಿ ಹೇಗೆ ಹೇಳೋದಕ್ಕೆ ಸಾಧ್ಯ ಹೇಳೋದಕ್ಕಾಗೋದಿಲ್ಲ ಇದು ಕಾಮನ್ ಸೆನ್ಸ್ ಜೊತೆಗೆ ತಾಮೇ ತಮ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತೆ ಇಲ್ಲಿ ಸ್ವವ್ಯಾಘಾತ ದೋಷವು ಅಂದರೆ ತಮ್ಮನ್ನು ತಾವೇ ವಿರೋಧಿಸಿಕೊಳ್ಳುವಂತಹ ದೋಷವು ಇದರಲ್ಲಿ ಸಿಗುತ್ತೆ ಹಿಂದಿನ ತಮ್ಮ ಜಯತೀರ್ಥ ವಿಜಯ ಎನ್ನುವಂತಹ ಮೂಲ ಕೃತಿನಲ್ಲಿ ಏನು ಹೇಳ್ತಾರೆ ವೇದಸ್ಯ ಭಾಷ್ಯ ಮಕರೋದ್ ಅಖಿಲಸ್ಯ ಯೋಹಿ ಯಾರು ಅಖಿಲ ವೇದಗಳಿಗೂ ಭಾಷ್ಯವನ್ನು ಬರೆದ್ರೋ ಆ ವಿದ್ಯಾರಣ್ಯರಿಗೆ ಸೋಲಿಸಿದ್ರು ಅಂತ ಹಿಂದೆ ತಮ್ಮ ಜಯ ಮೂಲ ಕೃತಿಯಲ್ಲಿ ಹೇಳಿಬಿಟ್ಟು ಸ್ವವ್ಯಾಖ್ಯಾ ಬರೆಯುವಾಗ ಅವೈದಿಕೋತ್ತಮಾರಣ್ಯ ಎನ್ನುವಂತಹ ಪದ ಬರೆದ್ರು ಅಂತ ಹೇಳ್ತಾರೆ ಇದರ ಮೂಲಕವಾಗಿ ಈ ಒಂದು ಸ್ವ್ಯಾಘಾತ ದೋಷದಿಂದ ಖಂಡಿತವಾಗಿಯೂ ಇದು ಛಲಾರಿ ಸಂಕರ್ಷಣಾಚಾರ್ಯರ ಕುಚೋದ್ಯ ಕೆಲಸವೇ ಅಂತ ಹೇಳಬಹುದು ಇದರಲ್ಲಿ ಯಾವ ಸಂದೇಹವೂ ಕಾಣುವುದಿಲ್ಲ ನಂತರ ಒಂದು ಇಪ್ಪತ್ತೆರಡು ವರ್ಷಗಳ ನಂತರ ರಾಮಾನುಜಯ ಸಂಪ್ರದಾಯದಲ್ಲಿ ದೊಡ್ಡಯ್ಯ ಆಚಾರ್ಯರು ಅವರು ಶ್ರೀ ವೇದಾಂತ ದೇಶಿಕ ವೈಭವ ಪ್ರಕಾಶಿಕ ಎನ್ನುವಂತಹ ಗ್ರಂಥವನ್ನು ಬರೆದು ಆ ಗ್ರಂಥದಲ್ಲಿ ಈ ಚಲಾರಿ ಸಂಕರ್ಷಣಾಚಾರ್ಯರು ಬಿತ್ತಿದಂತಹ ಸುಳ್ಳಿನ ಆ ಸುಳ್ಳಿಗೆ ತಾವೇ ಒಂದಿಷ್ಟು ಮಸಾಲೆಯನ್ನು ಸೇರಿಸಿದ್ರು ಆ ಸುಳ್ಳಿಗೆ ಇನ್ನೊಂದಿಷ್ಟು ಉಪ್ಪು ಖಾರವನ್ನು ಈ ದೊಡ್ಡಯ್ಯ ಆಚಾರ್ಯರು ಸೇರಿಸಿ ವೇದಾಂತ ದೇಶಕರು ಮಧ್ಯಸ್ಥರಾಗಿದ್ದರು ಆ ವಾಕ್ ಆ ಸಭೆಯಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಅದಕ್ಕೆ ಮುಂದೆ ದೈವಜ್ಞ ಭೀಮಾಚಾರ್ಯರು ಒಂದಿಷ್ಟು ಒಗ್ಗರಣೆ ಹಾಕ್ತಾರೆ ಒಗ್ಗರಣೆ ಹಾಕಿ ಅಸಿನಾ ತತ್ವಮಸಿನ ಎನ್ನುವಂತಹ ಶ್ಲೋಕವನ್ನು ಬರೀತಾರೆ ಅದನ್ನ ಪ್ರಸಾ ಪ್ರಸಿದ್ಧವಾಗಿ ಆ ಶ್ಲೋಕವನ್ನು ಮಾಡ್ತಾರೆ ತಮ್ಮ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು ಎನ್ನುವಂತಹ ಗ್ರಂಥದಲ್ಲಿ ಅಸಿನಾ ತತ್ವಮಸಿನ ಪರಜೀವ ಪ್ರಭೇದಿನ ಅವೈ ವಿದ್ಯಾರಣ್ಯ ಮಹಾರಣ್ಯಂ ಎನ್ನುವಂತಹದ್ದನ್ನು ಅಲ್ಲಿ ಬದಲಾಯಿಸ್ತಾರೆ ಅವರು ಅವೈದಿಕೋತ್ತಮಾರಣ್ಯಂ ಎನ್ನುವಂತಹದ್ದನ್ನು ವಿದ್ಯಾರಣ್ಯ ಮಹಾರಣ್ಯಂ ಎನ್ನುವಂತಹದ್ದನ್ನು ಬದಲಾಯಿಸಿ ಪ್ರಸಿದ್ಧ ಮಾಡ್ತಾರೆ ಆಮೇಲೆ ಇದಕ್ಕೆ ಒಗ್ಗರಣೆ ಇಂಗು ಎಲ್ಲ ಹಾಕಿರುವಂತಹದ್ದು ಶ್ರೀಮದ್ ವ್ಯಾಸತೀರ್ಥ ಪೂಜ್ಯ ಚರಣ ಎಂಬಂತಹ ಹೆಸರಿಟ್ಟುಕೊಂಡಂಥವ್ರು ಇವರು ಹೆಸರಿಗೆ ತಕ್ಕಂತೆ ಯತಿಗಳೇನಾಗಿರಲಿಲ್ಲ ಸನ್ಯಾಸಿಗಳಾಗಿರಲಿಲ್ಲ ಇದನ್ನೆಲ್ಲರೂ ಒಪ್ಕೊಳ್ತಾರೆ ಶರ್ಮಾರವರು ಇವರನ್ನಂತ ನಾಶ್ರೀ ರಾಜಪುರೋಹಿತರು ಇವರನ್ನು ಸದ್ಗೃಹಸ್ಥರು ಅಂತ ಸಂಬೋಧಿಸಿದರೆ ಬಿ ಎನ್ ಕೆ ಶರ್ಮಾರವರು ಇವರನ್ನು ಸ್ಯೂಡೋ ವ್ಯಾಸತೀರ್ಥ ಸುಳ್ಳು ವ್ಯಾಸತೀರ್ಥ ಅಂತ ಹೇಳ್ತಾರೆ ಯಾಕೆಂದರೆ ಮಧ್ಯ ಸಂಪ್ರದಾಯದಲ್ಲಿ ವ್ಯಾಸತೀರ್ಥ ಎನ್ನುವಂಥ ಹೆಸರಿ ಇಬ್ಬರು ಒಂದು ಜಯತೀರ್ಥರ ನೇರ ಶಿಷ್ಯರು ಇನ್ನೊಬ್ರು ಕೃಷ್ಣದೇವರಾಯನ ಗುರುಗಳಾಗಿರುವಂತಹ ವ್ಯಾಸತೀರ್ಥರನ್ನು ವ್ಯಾಸರಾಯ ಎಂಬಂಥ ಹೆಸರಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಅವರಿಬ್ಬರು ಅಲ್ಲದೆ ಇವರು ಬೇರೆಯವರು ಎನ್ನುವುದನ್ನು ಬಿ ಎನ್ ಕೆ ಶರ್ಮಾರವರೇ ಹೇಳ್ತಾರೆ ಇವರು ಆ ಜಯಸ್ತಂಭದ ಕಥೆಯನ್ನು ಸೇರಿಸಿದಂಥವರು ಇವರು ಅದಕ್ಕೆ ಒಗ್ಗರಣೆಯ ರೂಪದಲ್ಲಿ ಜಯಸ್ತಂಭದ ಕಥೆಯನ್ನು ಸೇರಿಸಿದರು ಹೀಗೆ ಜಯಸ್ತಂಭದ ಕಥೆಯನ್ನು ಸೇರಿಸಿ ಆಮೇಲೆ ಆ ಜಯಸ್ತಂಭದ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಹೊರಟಾಗ ಈ ಮಾಧ್ವ ಪಂಡಿತರು ಹೇಳುವಂತಹ ಜಯಸ್ತಂಭ ನನಗೆ ಸಿಕ್ಕೇ ಇಲ್ಲ ಅಂತ ಹೇಳಿಬಿಟ್ಟು ಆ ಆರ್ಕಿಯಾಲಜಿ ಡಿಪಾರ್ಟ್ಮಲ್ಲಿರುವಂಥವರು ಸಾಕಷ್ಟು ರೀತಿಯ ಸಂಶೋಧನೆ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ಅಂತಹ ಒಂದು ಕಲ್ಲು ಸಿಗಲೇ ಇಲ್ಲ ಆ ಒಂದು ಇಲ್ಲೇ ಇಲ್ಲವೇ ಇಲ್ಲ ಎನ್ನುವಂತಹದ್ದನ್ನು ಹೇಳ್ತಾರೆ ಅದರ ಬಗ್ಗೆ ಮತ್ತೊಂದಿಷ್ಟು ಸುಳ್ಳುಗಳನ್ನು ಸೃಷ್ಟಿ ಏನೇನೇನೋ ಬದಲಾಯಿಸ್ಕೊಂಡು ಹೋಗ್ತಾರೆ ಹೀಗೆ ಈ ಪ್ರಕಾರವಾಗಿ ಛಲಾರಿ ಸಂಕರ್ಷಣಾಚಾರ್ಯರಿಂದ ಸುಳ್ಳು ಸೃಷ್ಟಿಯಾಗಿ ಆಮೇಲೆ ದೊಡ್ಡಯ್ಯ ಆಚಾರ್ಯರಿಂದ ಉಪ್ಪು ಖಾರ ಹಾಕಲ್ಪಟ್ಟು ದೈವಜ್ಞ ಭೀಮಾಚಾರ್ಯರಿಂದ ಮಸಾಲೆ ತುಂಬಿಸಿಕೊಂಡು ಶ್ರೀಮದ್ ವ್ಯಾಸತೀರ್ಥ ಪೂಜ್ಯ ಚರಣರಿಂದ ಚರಣರು ಎಂಬಂತಹ ಸದ್ಗೃಹಸ್ಥರಿಂದ ಒಗ್ಗರಣೆಯನ್ನು ಹಾಕಿಸಿಕೊಂಡು ಈ ಸುಳ್ಳು ಉಪ್ಪಿನಕಾಯಿ ಶುರುವಾಯಿತು ತಯಾರಾಯಿತು ನಂತರ ಬಂದಂತಹ ಎಲ್ಲ ಮಾಧ್ವ ಪಂಡಿತರು ಯತಿಗಳು ಎಲ್ಲರೂ ಸೇರಿ ಈ ಸುಳ್ಳು ಉಪ್ಪಿನಕಾಯಿಯನ್ನೇ ಇಲ್ಲಿವರೆಗೂ ಚಪ್ಪರಿಸಿಕೊಂಡು ಚಪ್ಪರಿಸ್ಕೊಂಡು ಹಾಡ್ತಾ ಇದ್ದಾರೆ ಅದನ್ನೇ ಮಾರಾಟವು ಮಾಡ್ತಾನೆ ಇದ್ದಾರೆ ಆದರೆ ಧಾರವಾಡದ ಜಿ ಆರ್ ಪಾಟೀಲರು ತಮ್ಮ ಅಕ್ಷೋಭ್ಯ ವಿಜಯ ವಿಭ್ರಮ ಎನ್ನುವಂತಹ ಅತ್ಯಂತ ಈ ವಾದದ ಕುರಿತಾದ ಸುತ್ತಮುತ್ತಲಿರುವಂತಹ ಎಲ್ಲ ಅಂಶಗಳನ್ನು ಆಯಾಮಗಳನ್ನು ದೃಷ್ಟಿಕೋನಗಳನ್ನು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳ ಗ್ರಂಥಗಳನ್ನು ಲೇಖನೆಗಳನ್ನು ಎಲ್ಲವನ್ನೂ ಸಂಶೋಧನೆ ಮಾಡಿ ಜಾಲಾಡಿ ಒಂದು ಬ ಕ್ರಿಮಿನಾಲಜಿ ಭಾಷೆಯಲ್ಲಿ ಹೇಳುವಂತೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಸ್ಕ್ಯಾನ್ ಮಾಡಿ ಒಂದು ಸತ್ಯ ದರ್ಶನವನ್ನು ಮಾಡಿಸಿದರು ಆ ಸತ್ಯ ದರ್ಶನವೇ ಅಕ್ಷೋಭ್ಯ ವಿಜಯ ವಿಭ್ರಮ ಅದರ ಮೂಲಕ ಈ ಉಪ್ಪಿನಕಾಯಿ ಎಷ್ಟು ಸುಳ್ಳಿನಿಂದ ಕೂಡಿದೆ ಅನ್ನೋದನ್ನು ತೋರಿಸಿಬಿಟ್ಟು ಅಮೃತಪ್ರಾಯವಾಗಿರುವಂತಹ ಸತ್ಯ ಸುಧಾರಸವನ್ನು ಅವರು ಹೊರತಂದರು ಯಾವಾಗ ಅಕ್ಷೋಭ್ಯ ವಿಜಯ ವಿಭ್ರಮ ಎನ್ನುವಂತಹ ಆ ಸತ್ಯ ಸುಧಾರಸವು ಹೊರಗೆ ಬಂತು ಆವಾಗ ಈ ಸುಳ್ಳಿನ ಉಪ್ಪಿನಕಾಯಿಯ ಮಾರಾಟ ಬಹುಪಾಲು ಕಡಿತಗೊಂಡಿತು ಅವರ ಮಾರಾಟಕ್ಕೆ ಬಹುಪಾಲು ಕಡಿತವಾಯಿತು ಅನ್ನೋದನ್ನು ನಾವು ನೋಡ್ತೇವೆ ಹಾಗೆ ಇದು ಪಾಟೀಲ್ರೇ ಹೇಳುವಂತೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿಯೇ ನಾಸ್ರೀ ರಾಜಪುರೋಹಿತರವರು ಈ ವಾದದ ಬಗ್ಗೆ ಇದು ಸುಳ್ಳು ಕಪೋಲ ಕಲ್ಪಿತ ಅನ್ನೋದನ್ನು ಹೇಳಿದರು ಅದಾದ ಮೇಲೆ ಬಿ ಎನ್ ಕೆ ಶರ್ಮಾರವರು ಈ ವಾದವನ್ನು ಮಾಧ್ವ ಪಂಡಿತರಾಗಿರುವಂತಹ ಸಾಕಷ್ಟು ಸಂಶೋಧನೆ ಮಾಡಿರುವಂಥವರು ಹತ್ತೊಂಬತ್ನೂರ ಮೂವತ್ತಾರರಲ್ಲಿ ಈ ವಾದ ಐತಿಹಾಸಿಕ ಸತ್ಯ ಎನ್ನುವಂತಹ ರೂಪಿಸುವಂತೆ ಒಂದು ಸಂಶೋಧನಾ ಲೇಖನವನ್ನು ಹೊರತಂದರು ಅದಾದ ಮೇಲೆ ಶತಾವಧಾನಿ ಆರ್ ಗಣೇಶರಾಗಲಿ ಮತ್ತು ಗಡಿಯಾರಂ ರಾಮಕೃಷ್ಣ ಶರ್ಮರಾಗಲಿ ಹೀಗೆ ಇನ್ನೂ ಅನೇಕರು ಕಾಲಕಾಲದಲ್ಲಿ ತಮ್ಮ ತಮ್ಮ ವಿದ್ಯಾ ವೇ ವಿದ್ಯಾರಣ್ಯರ ಮೇಲೆಯೇ ಸಂಶೋಧನೆಯನ್ನು ಪಿ ಎಚ್ ಡಿಯನ್ನು ಪಡೆದಂತಹ ಧಾರವಾಡದ ವೇಣಿ ಮಾಧವ ಶಾಸ್ತ್ರಿಗಳಾಗಲಿ ಬೇರೆ ಬೇರೆ ಕಾಲಗಳಲ್ಲಿ ಈ ಕಥೆ ಕಪೋಲ ಕಲ್ಪಿತವಾದದ್ದು ಅಂತ ಹೇಳ್ತಾನೆ ತಮ್ಮ ತಮ್ಮ ಗ್ರಂಥಗಳಲ್ಲಿ ಹೇಳ್ತಾನೆ ಬಂದಿದ್ದಾರೆ ಆದರೆ ಪಾಟೀಲರ ಅಕ್ಷೋಭ್ಯ ವಿಭ್ರಮ ಎನ್ನುವಂತಹದ್ದು ಸಮಗ್ರವಾಗಿರುವಂತಹ ದೃಷ್ಟಿಕೋನದಿಂದ ಕೂಡಿರುವಂತಹ ಗ್ರಂಥ ಇದೊಂದು ಅದ್ಭುತ ಗ್ರಂಥ ಪ್ರತಿಯೊಬ್ಬರೂ ಇದನ್ನು ಓದಲೇಬೇಕು ಈ ಗ್ರಂಥದಲ್ಲಿ ಅವರು ಎಷ್ಟು ಜನರ ಗ್ರಂಥಗಳನ್ನು ಪರಾಮರ್ಶಿಸಿದ್ದಾರೆ ಅಂತ ಹೆಸರು ಹೇಳುತ್ತಾ ಹೋದರೆ ಅದಕ್ಕೇ ಮೂರ್ನಾಲ್ಕು ನಿಮಿಷ ಆಗ್ತದೆ ಯಾರ್ಯಾರನ್ನು ಅವರು ವಿಮರ್ಶಿಸಿದರು ಪಾಟೀಲ್ರು ಅಂತ ನೋಡಿದಾಗ ನಾ ರಾಜಪುರೋಹಿತರಿಂದ ಹಿಡಿದುಕೊಂಡು ರಾಜಪುರೋಹಿತರು ಅಣು ಜಯತೀರ್ಥ ವಿಜಯ ಛಲಾರೆ ಸಂಕರ್ಷಣಾಚಾರ್ಯರು ಬೃಹತ್ ಜಯತೀರ್ಥ ವಿಜಯ ಮೂವಾಯಿರಪ್ಪಡಿ ಗುರುಪರಂಪರಾ ಪ್ರಭಾವ ಶ್ರೀ ದೊಡ್ಡಯ್ಯ ಆಚಾರ್ಯರು ಕೌಶಿಕ ವೇದಾಂತಾಚಾರ್ಯರು ಮೀ ಬಿ ಎಲ್ ರೈಸ್ ಅವರು ಆರ್ ನರಸಿಂಹಾಚಾರ್ಯರು ಕ್ಯಾಂಪಬೆಲ್ ಸಹೋದರರು ಮೈಸೂರು ಸ್ಟೇಟ್ ಗೆಜೆಟಿಯರನ್ನು ಶ್ರೀ ಚಿ ಗೋವಿಂದಾಚಾರ್ಯರು ಆದ್ಯ ರಾಮಾಚಾರ್ಯರು ಶ್ರೀ ಕೊರಟೆ ಶ್ರೀನಿವಾಸರಾಯರು ಡಾಕ್ಟರ್ ಪ್ರಭಂಜನವರು ಪಂಡಿತ ಪಂಡರಿನಾಥಾಚಾರ್ಯ ಗಲಗಲಿಯವರು ಪರಮಪೂಜ್ಯ ತೀರ್ಥ ಶ್ರೀಪಾದಂಗಳವರು ಬಿ ಎನ್ ಕೆ ಶರ್ಮಾರವರು ತರ್ವಿ ಶ್ರೀ ನರಹರಿ ಕವಿಯವರು ಶ್ರೀ ಆರ್ ರಾಮರಾವ್ ಅವರು ಡಾಕ್ಟರ್ ಕೆ ಟಿ ಪಾಂಡುರಂಗಿ ಅವರು ಡಾಕ್ಟರ್ ಜಿ ಆರ್ ಅವರು ಶ್ರೀ ಶ್ರೀನಿವಾಸ ಕವಿ ಶ್ರೀ ದೈವಜ್ಞ ಭೀಮಾಚಾರ್ಯರು ಶ್ರೀ ರಾಮಯೋಗೀಂದ್ರಗಳು ರಘುನಾಥ ಸೂರಿಗಳು ಗೋಮಂಜರಿ ಇಲ್ಲಿವರೆಗೆ ಅವರು ಇಷ್ಟೊಂದು ಗ್ರಂಥಗಳು ಅಥವಾ ವ್ಯಕ್ತಿಗಳು ಗ್ರಂಥಕರ್ತೃಗಳು ಅವರನ್ನು ವಿಮರ್ಶಿಸಿ ವಿಮರ್ಶಿಸಿ ಕೊನೆಗೆ ಮಥನ ಮಾಡಿ 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 ಅಮೃತವನ್ನು ತೆಗೆದಿದ್ರು ಆ ಅಮೃತವೇ ಅಕ್ಷೋಭ್ಯ ವಿಜಯ ವಿಭ್ರಮ ಅಂಥೇಳಿ ಈ ಪುಸ್ತಕಕ್ಕೂ ಮಾಧ್ಯ ಸಂಪ್ರದಾಯದ ಕಡೆಯಿಂದ ಅಕ್ಷೋಭ್ಯ ವಿಜಯ ವೈಭವ ಎನ್ನುವಂತ ಹೇಳುವಂತೆ ಈ ಪುಸ್ತಕಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ನಾಲ್ಕು ವರ್ಷಗಳ ನಂತರ ನಾಲ್ಕೈದು ವರ್ಷಗಳ ನಂತರ ಅವರು ಮಾಡಿದರು ಅದಾದ ನಂತರ ಆ ಎಲ್ ಅವರು ಎತ್ತಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ವಿದ ಪಾಟೀಲ್ರು ತಮ್ಮ ಮುಂದಿನ ಪುಸ್ತಕವಾಗಿರುವಂತಹ ವಿದ್ಯಾರಣ್ಯ ವಿಜಯ ದುಂದುಭಿ ಎನ್ನುವಂತಹ ಗ್ರಂಥದಲ್ಲಿ ಅದು ಕೂಡ ದೊಡ್ಡದೇ ಆಗಿರುವಂತಹ ಗ್ರಂಥ ಆ ಗ್ರಂಥದಲ್ಲಿ ಉತ್ತರ ಕೊಟ್ಟು ಮತ್ತು ಅದರಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಸೇರಿಸಬೇಕು ಅಂತ ಹೇಳಿದಾಗ ವಿದ್ಯಾರಣ್ಯ ವಿಜಯ ದುಂದುಬಿ ಭಾಗ ಎರಡು ಎನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದರು ಈ ಪ್ರಕಾರವಾಗಿ ವಿದ್ಯಾರಣ್ಯರ ಮೇಲೆ ಅನವಶ್ಯಕವಾಗಿ ತಮ್ಮ ಕೇವಲ ಕೇವಲ ತಮ್ಮ ಒಂದು ತಮ್ಮ ಔನ್ನತ್ಯವನ್ನು ಸಾಧಿಸಲು ಇನ್ನೊಬ್ಬರ ವ್ಯಕ್ತಿತ್ವವನ್ನಾಗಲಿ ಅವರ ಧಕ್ಕೆ ಉಂಟು ಮಾಡುವಂತಹ ಈ ಕಾರ್ಯಕ್ಕೆ ವಿ ಅಕ್ಷೋಭ್ಯ ವಿಜಯ ವಿಭ್ರಮ ಪುಸ್ತಕದ ಮೂಲಕ ಸಂಪೂರ್ಣವಾದ ವಿರಾಮ ಪೂರ್ಣ ವಿರಾಮ ನೀಡದಂತಾಯಿತು ಅಂತ ಹೇಳ್ತಾ ಇವತ್ತಿನ ಈ ವಿಷಯವನ್ನು ವಿದ್ಯಾರಣ್ಯರ ತೀರ್ಥರ ವಾದ ಯಾವತ್ತಿಗೂ ನಡೆಯಲೇ ಇಲ್ಲ ಅದು ಬರೀ ಸುಳ್ಳಿನ ಕಥೆ ಕಪೋಲ ಕಲ್ಪಿತ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಪಾಟೀಲ್ರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರಗಳು